ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ಕೃಷ್ಣಾ ನೀರಾವರಿ ಸಲಹಾ ಸಮಿತಿ ಸಭೆ. ಆಲ್ಮಟ್ಟಿ ಅಣೆಕಟ್ಟು ವ್ಯಾಪ್ತಿಯ ಪ್ರವಾಸಿ ಮಂದಿರದಲ್ಲಿ ಸಲಹಾ ಸಮಿತಿಯ ಶಿವಾನಂದ್ ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಹಿಂಗಾರು ಹಂಗಾಮಿನಲ್ಲಿ ಕಾಲುವೆಗೆ ನೀರು ಹಾಕದೆ ಹಿಡಿದಿಟ್ಟುಕೊಳ್ಳಲು ಕೃಷ್ಣಾ ಮೇಲ್ದಂಡೆ ಯೋಜನೆ ನೀರು ಸಲಹಾ ಸಮಿತಿ ನಿರ್ಮಿಸಲಾಯಿತು. ಇದೇ ಸಂದರ್ಭದಲ್ಲಿ ಎಎಸ್ ನಡಹಳ್ಳಿ ಮತ್ತು ಸುರ್ಪೂರ್ ಶಾಸಕ ರಾಜುಗೌಡರ ನಡುವೆ ವಾಗ್ವಾದಗಳು ನಡೆದವು. ಇದರಿಂದ ಬೇಸತ್ತ ಶಾಸಕರಿಗೆ ಒಂದು ದೂರವಾಣಿ ಕರೆಯಲ್ಲ, ಸನ್ಮಾನ ನೀರಾವರಿ ಮಾಡಿ ಸಾಧ್ಯದ ಇದೇ ದಿನಾಂಕ ನಿಗದಿ ಮಾಡಿ ಹೇಳಿದ್ರು. ಬಹಳ ಹೇಳಿದ್ರು ಸಭೆ ಫೋನ್ ಮಾಡಿದ್ರು, ಹಿಂಗ್ ಮಾಡ್ಬೋದ್ರಿ ಶಿವಗೌಡ. ಯಾರು ಅಧಿಕಾರ ಕೊಟ್ಟರು ಇದಕ್ಕೆ 60-70 ಸಿಎಂಸ್ ನೀರನ್ನ ಎಕ್ಸೆಸ್ ಬಿಟ್ಕೊಳ್ಳೋದಕ್ಕೆ? ಎರಡು ಸಿಎಂಸಿ ನೀರು ತರಬೇಕಾದ್ರೆ ಮಹಾರಾಷ್ಟ್ರ ಎಷ್ಟು ಖರ್ಚು ಬಿಡಬೇಕಾಗುತ್ತೆ, ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ? ಬಂಡಾಯ ಶೇಗಳವರು ಮೊದಲು ನೀರು ಬಂದಾಗಬೇಕು, ಕೂಡ ಕುಚ್ಚಿ ಬಿಡ್ತಾ ಮುಂದೊಂದ್ ದಿವಸ ನಮ್ಮ ತಾಲೂಕರಿಗೆ ಅವಕಾಶ ಕೊಟ್ಟಿಲ್ಲ. ನಮ್ಮಲ್ಲಿ ಸುಮಾರು 8,000 ಕೋಟಿ ರೂಪಾಯಿ ಖರ್ಚಿಗೆ ಸರ್ಕಾರ ಹೇಗಾದ್ರೆ ರೈತರೊಂದು ನೀರು ಬಿಡ್ತಾ ಇಲ್ಲ ಹೇಳಿ ಸರ್. ನನಗೆ ಅವ್ರ ತಾಲೂಕು ಇವ್ರ ತಾಲೂಕು ನನಗೆ ಮಾಡೋಣ ಕಾನೂನು ಪಾಲನೆ ಮಾಡ್ರಿ. ನಮ್ಮಲ್ಲಿ ದೊಡ್ಡ ದೊಡ್ಡ ಯೋಜನೆಗಳದ, ಯೋಜನೆ ಸಂಬಂಧಪಟ್ಟ ಒಬ್ಬ ರೈತರ ಪ್ರತಿನಿಧಿ ಇರ್ಬೇಕ್ರೆ ಜೀಪ್ ಮಾಲೀಕರ ಸಂಘದಿಂದ ಟಿಪ್ಪು ಜಯಂತಿ ಆಚರಣೆ. ಮುದ್ದೇಬಿಹಾಳ್ ಪಟ್ಟಣದ ಗಜಾನನ್ ಜೀಪ್ ಚಾಲಕರ ಮತ್ತು ಮಾಲಕರ ಸಂಘದ ನೇತೃತ್ವದಲ್ಲಿ ಹಜರತ್ ಸುಲ್ತಾನ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಇದರ ಪ್ರಯುಕ್ತ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇದೇ ಸಂದರ್ಭದಲ್ಲಿ ಗಣ್ಯರು ಮತ್ತು ಚಾಲಕರು ಉಪಸ್ಥಿತರಿದ್ದರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.